ಒಂದು ವೇಳೆ ನಾನು ಹೋಗೋಕ್ಕೂ ಮುಂಚೆ ಕೃಷ್ಣ ಎದ್ರೆ ನಾನು ಹೋಗಕ್ಕಾಗಲ್ಲ. ಅವನು ತೋರಿಸೋ ಪ್ರೀತಿ ಮಮತೆ ನನ್ನ ಕಾಲಿಗೆ ಬೇಡಿ ಆಗೋದು ಬೇಡ. ಹಾಗಾಗಿ ನಾವೀಗ ಹೊರಡಲೇಬೇಕು. ಪ್ರಣಾಮ. ಹೊರಡಿ ಅಣ್ಣ. ಆರಾಧ್ಯರು ಎಷ್ಟೇ ಪ್ರಯತ್ನ ಪಟ್ರು, ಆದರೆ ರೋಹಿಣಿ ಮಾತಿನ ನಿರ್ಧಾರದ ಮುಂದೆ ಅವರು ಸುಮ್ಮನಾಗ್ಬಿಟ್ರು. ಪ್ರಪಂಚದ ಧರ್ಮ ಇದೆ ಅಲ್ವಾ, ತಂದೆ ತಾಯಿ ಆಸೆನ ಗೌರವಿಸೋದು. ನಾನ್ ಮಾಡಬಲ್ಲೆ. ಶ್ರೀಕೃಷ್ಣ ಮತ್ತೆ ಅಣ್ಣ ಬಲರಾಮ ನಿರ್ಧಾರ ಮಾಡಿದ್ದಾರೆ ಅವರು ತಮ್ಮ ತಾಯಂದಿರ ಇಚ್ಛೆಯ ವಿರೋಧವಾಗಿ ಹೋಗ್ಬಾರ್ದು ಅಂತ. ಆದರೆ ನಾನು ಅಂತ ಯಾವ ನಿರ್ಧಾರನೂ ಮಾಡಿಲ್ವಲ್ಲ. ನಾನು ನನ್ನ ಆರಾಧ್ಯರ ಭಕ್ತ ಮಾತ್ರ. ಮತ್ತೆ ಭಕ್ತ ತನ್ನ ಆರಾಧ್ಯರ ಇಚ್ಛೆಯನ್ನು ಪೂರ್ತಿ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಸ್ವಾಮಿ, ಸ್ವಾಮಿ ಇಲ್ಲಿ ಬನ್ನಿ. ಕೃಷ್ಣ ಆಟಾಡ್ತಿರೋ ಆಟಿಕೆ ಅದು ಬಲರಾಮಂದು, ಬಲರಾಮನ ಇಷ್ಟವಾದ ಆಟಿಕೆ. ಕೃಷ್ಣನ್ಗೋಸ್ಕರ ಬಿಟ್ಟು ಹೋಗಿದ್ದಾನೆ. ನಮ್ ಕೃಷ್ಣನ್ ಕಂಡ್ರೆ ಅದೆಷ್ಟು ಪ್ರೀತಿ ಬಲರಾಮಂಗೆ. ಅಣ್ಣನನ್ನ ತುಂಬಾ ಪ್ರೀತಿ ಮಾಡ್ತಾನೆ ಅಮ್ಮ. ಮತ್ತೆ ಕೃಷ್ಣನ್ ಹೀಗ ಆಡ್ತಾ ಇರೋದ್ ನೋಡ್ತಾ ಇದ್ರೆ ಎಷ್ಟೋ ಖುಷಿ ಆಗುತ್ತೆ. ಇದನ್ ಸಿದ್ಧ ಮಾಡೋದಕ್ಕೆ ಬಲರಾಮಂಗೆ ಅದೆಷ್ಟು ದಿನ ಹಿಡಿಸ್ತೋ ಏನೋ. ಒಬ್ಬರನ್ನು ಮುಟ್ಟಕ್ಕೂ ಸಹ ಬಿಡ್ತಿರ್ಲಿಲ್ಲ. ಅದನ್ನ ಕೃಷ್ಣನ್ಗೋಸ್ಕರ ಬಿಟ್ಟು ಹೋಗಿದ್ದಾನೆ. ತನ್ನ ನಿರ್ಧಾರನ ರೋಹಿಣಿ ಅಕ್ಕ ಯಾಕೆ ಬದಲಾಯಿಸ್ಲಿಲ್ಲ, ಯಾಕೆ ಹಾಗೆ ಹೊರಟೋದ್ರು ನೋಡಿ. ಬಲರಾಮ ಹೊರಟೋದ್ಮೇಲೆ ನನ್ನ ಕೃಷ್ಣ ಎಷ್ಟು ಒಂಟಿ ಆಗ್ಬಿಟ್ಟಿದ್ದಾನೆ. ಏನ್ ಮಾಡೋದು ಯಶೋದ, ರೋಹಿಣಿ ಅದಕ್ಕೆ ಇದನ್ನೆಲ್ಲ ನಮ್ಮ ಕೃಷ್ಣನ್ಗೋಸ್ಕರ ಮಾಡಿದ್ದಾರೆ. ನೆನ್ಪು ಕಾಡ್ತಿದೆ ತಮ್ಮ. ನನಗೂ ನಿನ್ ನೆನ್ಪಾಗ್ತಾ ಇದೆ ಅಣ್ಣ. ಹೇಳು, ನಾವು ಮತ್ತೆ ಯಾವಾಗ ಭೇಟಿ ಮಾಡೋದು ಅಂತ. ನಾನು ಅಮ್ಮಂಗೆ ಕೊಟ್ಟ ಮಾತಿಂದ ನಾನು ಬಂದಿಯಾಗಿದ್ದೀನಿ ಅಣ್ಣ. ಈಗ ಮಹಾದೇವನೇ ಏನಾದ್ರೂ ಮಾಡಬೇಕು. ಅಮ್ಮ ರೋಹಿಣಿಗೆ ದಾರಿ ತೋರಿಸಿ ಮಹಾದೇವ. ನಾನು ಯಾವಾಗ್ಲಿಂದ ಕಾಯ್ತಾ ಇದ್ದೆ ಆರತಿ, ನಿಮ್ಮ ಅನುಮತಿ ಬೇಕಾಗಿತ್ತು ಅಷ್ಟೇ. ಯಾಕೆ ನಿಲ್ಸಿದ್ರಿ? ನನ್ನ ಪ್ರಕಾರ ಈ ಶಿವಮಂದಿರದಲ್ಲಿ ವಿಶ್ರಾಂತಿ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಇಲ್ಲಿ ಓಡಾಡೋ ಯಾತ್ರಿಕರೆಲ್ಲ ಇಲ್ಲೇ ಉಳ್ಕೋತಾರೆ. ಈ ಜಾಗ ಸುರಕ್ಷಿತವಾಗಿದೆಯಾ? ನೀವು ಚಿಂತೆ ಮಾಡಬೇಡಿ, ಮನುಷ್ಯರನ್ನ ಬಿಡಿ, ಪ್ರಾಣಿ ಪಕ್ಷಿಗಳು ಕೂಡ ಮಹಾದೇವನ ಆಶ್ರಯದಲ್ಲಿ ಸುರಕ್ಷಿತವಾಗಿರುತ್ತೆ. ಬಲರಾಮ ಬಾ.
ಸರಿ, ಬಲರಾಮ ಇನ್ನೂ ಚಿಕ್ಕೋನು, ಇವನ್ನ ಕರ್ಕೊಂಡು ರಾತ್ರಿ ಪ್ರಯಾಣ ಮಾಡೋದು ಸರಿಯಲ್ಲ. ನಾವಿಲ್ಲೇ ಉಳ್ಕೋತೀವಿ. ಸುಸ್ತಾಗಿದೆಯಲ್ವಾ ನನ್ ಬಲರಾಮನ್ಗೆ? ಇವತ್ ರಾತ್ರಿ ನಾವಿಲ್ಲೇ ವಿಶ್ರಾಂತಿ ಮಾಡೋಣ. ಶಂಕರ್ ತ್ರಿಪುರಾರಿ ಮಹಾಕಾಲ ಮಹಾದೇವ ಹಿತಕಾರಿ ಓಂಕಾರೇಶ್ವರ ಓಂ ನಮಃ ಶಿವಾಯ ವಿಘ್ನ ವಿನಾಶ ಮಹಾದೇವ ಏನಾದ್ರೂ ಸಹಾಯ ಮಾಡಿ ಪರಮೇಶ್ವರಾಯ ಓಂಕಾರೇಶ್ವರ ಓಂ ನಮಃ ಶಿವಾಯ ಅಂಗಳ ಎಷ್ಟೊಂದು ಖಾಲಿ ಆಗಿದೆ. ಈ ಸಮಯದಲ್ಲಿ ಇಬ್ರು ಅಣ್ಣ ತಮ್ಮಂದರು ಸೇರ್ಕೊಂಡು ದಾಂಧಲೆ ಮಾಡ್ತಾ ಇದ್ರು. ಒಬ್ರು ಇನ್ನೊಬ್ರನ್ನ ನೋಡೋದು, ಜಗಳ ಆಡೋದು, ಇಬ್ರು ಅಣ್ಣ ತಮ್ಮಂದ್ರ ಮಧ್ಯೆ ಏನೋ ವಿಶೇಷ ಸಂಬಂಧ ಇದೆ ಅನಿಸ್ತಿತ್ತು. ನನ್ ಕಂದ, ನನ್ ಕೃಷ್ಣ, ಏನಾದ್ರೂ ಶಬ್ದ ಮಾಡಿದ್ರೆ ಈ ಹಾವು ನನ್ನ ಮಗನ್ನ ಕಚ್ಚಬಹುದು. ಈಗ ನಾನೇನ್ ಮಾಡ್ಲಿ? ಇದೆಲ್ಲ ಏನಾಗ್ತಿದೆ ನಾರಾಯಣ? ನನ್ನ ಬಲರಾಮನ್ ರಕ್ಷಣೆ ಮಾಡು. ಇದಂತೂ ಚಮತ್ಕಾರನೇ ಆಯ್ತು. ಹಾವು ನನ್ನ ಬಲರಾಮನಿಗೆ ಯಾವ ಹಾನಿನೂ ಮಾಡಲಿಲ್ಲ. ಬಲರಾಮ, ನವಿಲುಗರಿ ಇದು ಕೃಷ್ಣನ್ ತಲೆನ ಅಲಂಕರಿಸಿರುತ್ತೆ. ಕೃಷ್ಣ, ಕೃಷ್ಣ ನನ್ನ ಮಗನ ರಕ್ಷಣೆ ಮಾಡಿದಾನೆ. ಇವರಿಬ್ರು ಪ್ರೀತಿ ಬಲವಾದದ್ದು. ನಾನು ಬಲರಾಮನ್ನ ಕೃಷ್ಣನಿಂದ ದೂರ ಮಾಡಲ್ಲ. ಖಂಡಿತವಾಗ್ಲೂ ಇದು ಬಲರಾಮನ್ ಮೇಲೆ ಕೃಷ್ಣ ಇಟ್ಟಿರೋ ಪ್ರೀತಿ. ಅದರಿಂದಾಗಿ ಬಲರಾಮನ್ ಪ್ರಾಣ ಉಳಿದಿದೆ.
ಇನ್ನು ನಾವೆಲ್ಲೂ ಹೋಗಲ್ಲ ಬಲರಾಮ. ನಾವು ಕೃಷ್ಣನ ಹತ್ರ ಹೊರಟೋಗೋಣ. ನಾನು ನಿನ್ನನ್ನ ಕೃಷ್ಣನಿಂದ ದೂರ ಮಾಡಲ್ಲ. ಕೇಳಿಸ್ಕೊಂತಿದ್ಯಾ ತಮ್ಮ, ಈಗ ರೋಹಿಣಿ ಅಮ್ಮನು ಹೇಳ್ಬಿಟ್ರು ಅವರು ನಿನ್ನಿಂದ ದೂರ ಆಗೋದಿಲ್ಲ ಅಂತ. ಈಗ್ಲಾದ್ರೂ ನಿನ್ನ ಲೀಲೆಯಿಂದ ನನ್ನನ್ನು ನಿನ್ನ ಹತ್ರ ಕರ್ಕೊಳ್ಳೋಕೆ ತಯಾರಿ ಮಾಡು. ಸ್ವಾಮಿ, ಕತ್ಲಾಗ್ತಾ ಇದೆ. ನಾವಿನ್ನೂ ಬಲರಾಮನ ಅಕ್ಕನ ಹುಡುಕೋಕೆ ಆಗ್ಲಿಲ್ವಲ್ಲ. ಅವ್ರು ಎಲ್ಲಿ ಹೋಗಿದಾರೋ ಏನೋ. ಹೇ ನಾರಾಯಣ, ಅವರನ್ನು ಹುಡುಕೋದಕ್ಕೆ ನಮಗೆ ಸಹಾಯ ಮಾಡು ತಂದೆ. ಕೃಷ್ಣ, ಸ್ವಾಮಿ, ಕೃಷ್ಣಂಗೆ ಏನಾಯ್ತು ನೋಡಿ. ಅಲ್ಲೇನಿದೆ ಕೃಷ್ಣ, ನೀನ್ ನಮ್ಗೆ ಏನ್ ತೋರಿಸೋ ಪ್ರಯತ್ನ ಮಾಡ್ತಾ ಇದೀಯಾ? ಸ್ವಾಮಿ, ಅಲ್ಲೊಂದು ಮಂದಿರ ಇದೆ ಅಂತ ಅನ್ನಿಸ್ತಾ ಇದೆ. ಅಣ್ಣ, ಸ್ವಲ್ಪ ಗಾಡಿ ನಿಲ್ಸಿ. ಸ್ವಾಮಿ, ನನಗನ್ಸುತ್ತೆ ಅಕ್ಕ ಮತ್ತೆ ಬಲರಾಮ ಈ ಮಂದಿರದಲ್ಲೇ ಇರಬಹುದೇನೋ ಅಂತ. ನಾವು ಅಲ್ಲಿ ಹೋಗಿ ನೋಡೋಣ. ಅಣ್ಣ, ಇದು ಕೃಷ್ಣನ್ ನಗು. ತಮ್ಮ, ಅಕ್ಕ, ಯಶೋಧ. ತಮ್ಮ, ನೀನ್ ಬಂದ್ಬಿಟ್ಟಿಯ? ಅಣ್ಣ, ನಾನು ಬಂದ್ಬಿಟ್ಟೆ. ಬಲರಾಮ, ಕೃಷ್ಣ, ಕೃಷ್ಣನಿಂದಾಗಿ ಬಲರಾಮ ಉಳ್ಕೊಂಡಿದ್ದಾನೆ. ನಂದಾವ್ರೆ, ಯಶೋಧ, ನೀವೆಲ್ಲಿಗೆ ಹೇಗ್ ಬಂದ್ರಿ? ಅಕ್ಕ, ಈ ಅಣ್ಣ ತಮ್ಮನ ದೂರ ಮಾಡಿ ನಾವೆಲ್ಲೋ ತಪ್ಪು ಮಾಡಿದ್ವೇನೋ ಅನಿಸ್ತಿದೆ. ಆದ್ರೆ ಒಂದು ಚಮತ್ಕಾರ ಆ ತಪ್ಪಿನ ಅರಿವಿನ ಮೂಡಿಸ್ತು. ಕೃಷ್ಣ, ಸ್ವಾಮಿ, ನನ್ ಕೃಷ್ಣಗೆ ಏನೂ ಆಗಿಲ್ಲ. ನನ್ ಕೃಷ್ಣಗೆ ಏನೂ ಆಗಿಲ್ಲ ಸ್ವಾಮಿ. ಬಲರಾಮನ ನೇಗಿಲು ಸ್ವಾಮಿ, ಬಲರಾಮ ಮಾಡಿದ ಈ ನೇಗಿಲು ನನ್ನ ಕಂದನ ಪ್ರಾಣ ಕಾಪಾಡಿದೆ. ಈ ಅಣ್ಣ ತಮ್ಮನ ಪ್ರೀತಿ ಅಸಾಧಾರಣವಾದದ್ದು. ಅವನಿಲ್ಲದೆ ಹೋದ್ರೂ ಕೂಡ ನನ್ನ ಕಂದನ ರಕ್ಷಣೆ ಮಾಡಿದ್ದಾನೆ. ಇವರಿಬ್ಬರನ್ನ ದೂರ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ತುಂಬಾ ಹೆದರಿದ್ದೆ ಯಶೋಧ. ನನ್ನ ತಾಯಿ ಮಮತೆ ನನ್ನನ್ನು ತುಂಬಾ ಹೆದರಿಸಿತ್ತು. ಇಬ್ರು ಮಕ್ಕಳ ಸುರಕ್ಷತೆ ದೃಷ್ಟಿಲಿ ಇವರಿಬ್ರು ಮಧ್ಯೆ ಇರೋ ಪ್ರೀತಿನ ನಾನು ಮರ್ತೇ ಬಿಟ್ಟಿದ್ದೆ. ಇವರನ್ನ ದೂರ ಮಾಡೋ ಅಧಿಕಾರ ನಮಗಿಲ್ಲ. ಆದ್ರೆ ಇವತ್ತು ನನ್ನ ಭಯ ದೂರ ಆಯ್ತು. ಕೃಷ್ಣ ಮತ್ತು ಬಲರಾಮನ್ ಮಧ್ಯೆ ಇರೋ ಪ್ರೀತಿ ತುಂಬಾ ಬಲವಾದದ್ದು. ಇವರು ಒಬ್ರನ್ನೊಬ್ರು ರಕ್ಷಣೆ ಮಾಡ್ಕೋತಾರೆ. ಇವರನ್ನ ಬೇರೆ ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಇನ್ ಮುಂದೆ ನಾವ್ ಯಾವತ್ತೂ ಇವರನ್ನ ಬೇರೆ ಮಾಡೋದ್ ಬೇಡ. ಇವರಿಬ್ರು ಜೊತೆಯಾಗೇ ಇರ್ತಾರೆ. ನಾವೆಲ್ಲ ಒಟ್ಟಿಗೆ ಇರೋಣ ಯಶೋಧ. ಹೌದು ಅಕ್ಕ. ಕೃಷ್ಣ,
ಹೇ ಆರಾಧ್ಯ, ನನಗೆ ಗೊತ್ತಿತ್ತು ನೀವು ನಿಮ್ಮ ತಾಯಿ ಆಸೆಗೆ ವಿರುದ್ಧವಾಗಿ ಇದನ್ನ ಮಾಡ್ತಾ ಇರಲಿಲ್ಲ ಅಂತ. ಅದಕ್ಕೆ ನಾನು ಕೂಡ ಅವರ ಆಸೆನ ಬದಲಾಯಿಸಲಿಲ್ಲ. ನಾನು ಅವರಿಗೆ ಕೇವಲ ಸತ್ಯ ಏನು ಅಂತ ತಿಳಿಸ್ದೆ, ಅವರಲ್ಲಿ ಅರಿವು ಮೂಡಿಸಿ ನಿಮ್ಮ ಮತ್ತೆ ಬಲರಾಮನ ಮಧ್ಯೆ ಇರೋ ಪ್ರೀತಿ ಎಷ್ಟು ಗಾಢವಾದ್ದು, ಎಷ್ಟು ವಿಶೇಷ ಅಂತ. ಅವರ ಅನುಭವಗಳಿಗೆ ನಾನೇನಾದರೂ ಘಾಸಿ ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ ಗೌರಿ. ನಾನ್ಯಾವ ತಪ್ಪು ಮಾಡಿಲ್ಲ ಅಲ್ವಾ? ನನ್ನ ಆರಾಧ್ಯ ಮಹಾದೇವ, ನೀವು ಏನ್ ತಪ್ಪು ಮಾಡೋಕ್ ಸಾಧ್ಯ? ಎಲ್ಲರೂ ಹೇಳಿ ಕೊಟ್ಟಿಗೆ ಜೈ ಮುದ್ದು ಬಾಲಕೃಷ್ಣಗೆ, ಎಲ್ಲರೂ ಹೇಳಿ ಕೊಟ್ಟಿಗೆ ಜೈ ಮುದ್ದು ಬಾಲಕೃಷ್ಣಗೆ. ಓ ಅಮ್ಮನ ಶಿಕ್ಷೆಗೆ ಸಿಲುಕಿರುವ ಬೆಣ್ಣೆಯ ಮೆಲ್ಲನೆ ಕದಿರುವ, ನಾನು ನಿಮ್ ಜಾಗದಲ್ಲಿ ಇದ್ದಿದ್ರೆ ನನ್ನ ಆರಾಧ್ಯನಿಗೆ ನಾನು ಇದೇ ಮಾಡ್ತಿದ್ದೆ. ನಾನು ಮತ್ತೆ ನನ್ನ ಅಣ್ಣ, ನಾವಿಬ್ರು ನಿಮ್ ಕೃಪೆಯಲ್ಲೇ ಇದ್ದೀವಿ ಮಹಾದೇವ. ಎಲ್ಲರೂ ಹೇಳಿ ಕೊಟ್ಟಿಗೆ ಜೈ ಮುದ್ದು ಬಾಲಕೃಷ್ಣಗೆ. ಅಕ್ಕ, ನೀವಿಬ್ರು ಹೊರಟೋದ್ಮೇಲೆ ಈ ಮನೆ ಎಷ್ಟು ಖಾಲಿ ಖಾಲಿ ಅನಿಸ್ತಿತ್ತು ಗೊತ್ತಾ? ಈಗ ನೀವು ಬಂದಿದ್ದೀರಲ್ಲ, ಇನ್ಮೇಲೆ ನೋಡಿ ಸಂತೋಷನೂ ಹಿಂದಿರುಗಿ ಬರುತ್ತೆ. ನನ್ ಕಂದ, ನನ್ ತುಂಟ ಕೃಷ್ಣ, ಇವತ್ತು ನಿನ್ ದೊಡ್ಡಮ್ಮನ ಜೊತೆ ಮಲ್ಕೋತಿಯಲ್ವಾ? ನಿನ್ನಿಂದ ದೂರ ಹೋಗಿ ನಿನ್ ದೊಡ್ಡಮ್ಮನ್ಗೆ ಅರ್ಥ ಆಯ್ತು ನಿನ್ನನ್ನ ಬಿಟ್ಟು ಇರಕ್ ಆಗಲ್ಲ ಅಂತ. ಕೃಷ್ಣ, ಇನ್ಯಾವತ್ತು ನಿನ್ನಿಂದ ದೂರ ಹೋಗಲ್ಲ, ಹಾಗೆ ನಿನ್ ಅಣ್ಣನು ನಿನ್ನಿಂದ ದೂರ ಹೋಗಲ್ಲ, ನಾವೆಲ್ಲ ಒಟ್ಟಿಗೆ ಇರೋಣ. ಬಲರಾಮ, ಇನ್ಮೇಲೆ ನೀನ್ ಯಾವತ್ತು ನಿನ್ ತಮ್ಮನ ಒಂಟಿಯಾಗಿ ಬಿಟ್ಟು ಹೋಗ್ಕೂಡ್ದು, ಸದಾ ಕಾಲ ಜೊತೆಲೆ ಇರ್ಬೇಕಾಯ್ತಾ? ಆಯ್ತಮ್ಮ, ಯಾವತ್ತು ಹೋಗಲ್ಲ. ನನ್ನ ಮುದ್ದಿನ ಬಲರಾಮ. ಅಮ್ಮ, ಹಸಿವಾಗ್ತಿದೆ, ಏನಾದ್ರೂ ತಿನ್ನಕೊಡಿ. ಸರಿ ಬಾ, ಈಗ್ಲೇ ಊಟ ಮಾಡಿಸ್ತೀನಿ. ಏನಾಯ್ತು ಅಣ್ಣ? ಅಣ್ಣ, ನೀನು ಸರಿಯಾಗಿದೀಯಾ ಅಲ್ವಾ, ಇಲ್ಲ ನಿನ್ನ ಕಣ್ಣಲ್ಲೇನಾದ್ರೂ ಸಮಸ್ಯೆನಾ? ನನ್ಗೆ ಎಚ್ಚರ ಆದಾಗ ನಿನ್ನನ್ನು ನನ್ನ ಎದುರಿಗೆ ನೋಡದೇ ಇದ್ರೆ ತಮ್ಮ, ಆಗ ನನ್ನ ಪ್ರಾಣನೇ ಹೋಯ್ತು ಅಂತ ಅನ್ಕೋ. ನಿನ್ಗೆ ಗೊತ್ತಿಲ್ಲ ಇದೆಂತ ದುಃಖದ ಅನುಭವ ಅಂತ. ಅದಕ್ಕೆ ನನ್ನ ದುಃಖನ ಮರೀತಿದ್ದೀನಿ ತಮ್ಮ, ನನ್ನ ಕಣ್ಣು ಬಿಟ್ಟು ನಿನ್ನ ನೋಡ್ತಿದ್ದೀನಿ. ನಾನು ನಿನ್ ಹಾಗೆ ಕಣ್ಬಿಟ್ಟೇ ನೋಡ್ತಾ ಇದ್ದೀನಿ ಅಣ್ಣ. ಬಲರಾಮ ತನ್ನ ತಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ಹೌದು ಯಶೋದ, ನೋಡವನನ್ನ ಕೃಷ್ಣ ಎಷ್ಟು ಪ್ರೀತಿ ತೋರಿಸ್ತಿದ್ದಾನೆ ತನ್ನ ಅಣ್ಣನ್ಗೆ. ಓಹೋ, ನೀವಿಬ್ರು ಅಣ್ಣ ತಮ್ಮ ಎಷ್ಟು ಪ್ರೀತಿ ಮಾಡ್ತೀರಾ ಅಲ್ವಾ? ಎಲ್ಲಿ ಅಮ್ಮನಿಗೂ ಹೇಳಿ ನೀವ್ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ಇಷ್ಟ ಇಲ್ಲ ಇಷ್ಟ ನೀವೇ ಹೇಳಿ, ನನ್ನ ಕಂದನ ಕಂಸನ ಒಪ್ಪಿಸೋದಕ್ಕೆ ನೀವೆಲ್ಲ ಸಿದ್ಧವಾಗಿದ್ದೀರಾ? ಹಾಗ ಮಾಡೋದ್ರಿಂದ ಬೇರೆ ಮಕ್ಕಳ ಹಸಿವು ನೀಗುತ್ತೆ ಅಂದ್ರೆ ನೀವೆಲ್ಲ ಸೇರಿ ನನ್ನ ಕಂದನ ಕಂಸನ ಒಪ್ಪಿಸ್ಬಿಡ್ತೀರಾ?
ಇದು ಪ್ರಾಪ್ತಿ ಕೋಣೆ ಅಲ್ವಾ? ಹೊಗೆ ಯಾಕೆ ಬರ್ತಿದೆ? ಕಪ್ಪ